ಸಮುದ್ರ ನಂಟು ಉಪ್ಪಿಗೆ ಬರ ಎಂಬಂತೆ ಕೆಆರ್ಎಸ್ನಿಂದ 1 ಲಕ್ಷ ಕ್ಯೂಸೆಕ್ಸ್ಗೂ ಅಧಿಕ ನೀರು ಹೊರ ಹೋಗುತ್ತಿದ್ದರೂ ತಾಲೂಕಿನ ಗಡಿ ಭಾಗಕ್ಕೆ ನೀರು ಬಾರದ ಹಿನ್ನೆಲೆಯಲ್ಲಿ ಭತ್ತದ ಹೊಟ್ಲು ಒಣಗುತ್ತಿದ್ದು ನಾಟಿ ಮಾಡಲು ರೈತರು ನೀರಿಗಾಗಿ ಬಕ ಪಕ್ಷಿಗಳಂತೆ ಕಾಯುತ್ತಿದ್ದಾರೆ. ಇದರಿಂದ ಕಾವೇರಿ ನೀರಾವರಿ ನಿಗಮದ ಅಧಿಕಾರಿಗಳಿಗೆ ಇಡೀ ಶಾಪ ಹಾಕುತ್ತಿದ್ದಾರೆ. ಹಲವೆಡೆ ನೀರು ಉಕ್ಕಿ ಹರಿಯುತ್ತಿದೆ. ಕೆಲವೆಡೆ ನೀರಿಲ್ಲದೆ ರೈತರು ಬೇಸಾಯ ಮಾಡಲು ಪರಿತಪಿಸುವ ಸ್ಥಿತಿ ನಿರ್ಮಾಣವಾಗಿದೆ. ಅದರಂತೆ ತಾಲೂಕಿನ ಕುದುರಗುಂಡಿ, ಸಾದೊಳಲು, ಬೋರಾಪುರ, ನಗರಕೆರೆ, ಮರ್ಕಾಡುದೊಡ್ಡಿ, ಹುಲಿಗೆರೆಪುರ ಸೇರಿದಂತೆ ಸುತ್ತಮುತ್ತಲ ಹಲವಾರು ಹಳ್ಳಿಗಳಲ್ಲಿ 100 ಎಕರೆ ಪ್ರದೇಶದಲ್ಲಿ 1,000 ರೂಪಾಯಿ ಖರ್ಚು ಮಾಡಿ ರೈತರು ತಮ್ಮ ಗದ್ದೆಗಳಲ್ಲಿ ಒಟ್ಲು ಹಾಕಿದ್ದು ನೀರಿಲ್ಲದೆ ನಾಟಿ ಮಾಡಲು ಸಾಧ್ಯವಾಗುತ್ತಿಲ್ಲ. ಜೊತೆಗೆ ಕಬ್ಬು, ರೇಷ್ಮೆ ಸೇರಿದಂತೆ ಇನ್ನಿತರ ಬೆಳೆಗಳಿಗೆ ಅವಧಿಗೆ ಸರಿಯಾಗಿ ನೀರು ಸಿಗುತ್ತಿಲ್ಲ ಎಂದು ರೈತರು ಕಾವೇರಿ ನೀರಾವರಿ ನಿಗಮದ ಅಧಿಕಾರಿಗಳಿಗೆ ಇಡೀ ಶಾಪ ಹಾಕುತ್ತಿದ್ದಾರೆ. ಒಟ್ಲು ಮಾಡಿದ 22-25 ದಿನಕ್ಕೆ ನಾಟಿ ಮಾಡಬೇಕು, ಆದರೆ 30-40 ದಿನವಾದರೂ ನೀರಿಲ್ಲದ ಕಾರಣ ನಾಟಿ ಮಾಡಲು ಸಾಧ್ಯವಾಗಿಲ್ಲ. ಇನ್ನು ವಿಳಂಬವಾದರೆ ಭತ್ತವನ್ನು ಉತ್ತಮವಾಗಿ ಬೆಳೆಯಲು ಸಾಧ್ಯವಾಗುವುದಿಲ್ಲ. ಇದರಿಂದ ರೈತರಿಗೆ ಆರ್ಥಿಕವಾಗಿ ತೊಂದರೆಯಾಗುತ್ತದೆ. ತಾಲೂಕಿನ ಕೊನೆ ಭಾಗದ ಕೆರೆಕಟ್ಟೆಗಳಿಗೆ ನೀರು ಹರಿಸಿಲ್ಲ. ಈ ಬಗ್ಗೆ ಕಾವೇರಿ ನೀರಾವರಿ ನಿಗಮದ ಅಧಿಕಾರಿಗಳು ಅಗತ್ಯ ಕ್ರಮ ಕೈಗೊಂಡಿಲ್ಲ ಎಂದು ರೈತ ಸಂಘದ ಕಾರ್ಯಕರ್ತರು ಹಾಗೂ ರೈತರು ಹಲವಾರು ಪ್ರತಿಭಟನೆಗಳನ್ನು ಮಾಡಿ ಎಚ್ಚರಿಕೆ ನೀಡಿದ್ರು. ಅಧಿಕಾರಿಗಳು ಈ ಬಗ್ಗೆ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಯಾವ ಅಧಿಕಾರಿಗಳು ಬಂದು ನಾಲೆ ಮೇಲೆ ಸಬ್ಬಸಿಗಳೆಲ್ಲ ಸೌಡಿಯವ್ರು ಯಾರು ಬಂದು ನಮ್ಮ ನೋಟ್ ಕೇಳಲಿಲ್ಲ, ಬೆಳೆ ಎಲ್ಲ ಒಣಗ್ತಾವೆ, ಹೋಗಿ ಕೇಳಿದ್ರೆ ಇನ್ನೂ ಆಯ್ದಿಲ್ಲ, ಇನ್ನೂ ಆಯ್ದಿಲ್ಲ 18 ಅಂತ ಹೇಳ್ತಾವ್ರೆ. 18 ಕವಲಿ ಇನ್ನೂ ಆಯ್ದಿಲ್ಲ, ಇನ್ನೂ ಆಯ್ದಿಲ್ಲ ಅಂತ ಹೇಳ್ತಾರೆ ಸಾಹೇಬರುಗಳು. ನಾವು ಒಟ್ಲುಗಳೆಲ್ಲ ಒಣಗ್ತಾವೆ ಸರ್. ಈಗ ನಾಟಿ ಸೀಸನ್ ಎಲ್ಲ ನೀರು ತುಂಬಿ ಕೆಆರ್ಎಸ್ ಇಂದ ತಮಿಳ್ನಾಡಿಗೆ ಹೋಯ್ತಾ ಇದೆ. ಇಲ್ಲಿ ಕೇಳೋರು ಯಾರು ಇಲ್ಲ, ನೀರಾವರಿ ಇದರಿಂದ ನೀರು ನಮಗೆ ನೀರು ಸಪ್ಲೈ ಮಾಡ್ತಾ ಇಲ್ಲ, ನಮಗೆ ಬಹಳ ತೊಂದರೆ ಆಗಿವೆ. ಅಧಿಕಾರಿಗಳು ಬಂದು ಕೇಳಲಿಲ್ಲ ಸರ್, ಯಾವ ರಾಜಕಾರಣಿಗಳು ಬಂದು ಕೇಳಲಿಲ್ಲ ನಮ್ಮ 50 ವರ್ಗೂ. ನೋಡಿ ಈ ಬೆಳೆ ಈ ಮಟ್ಟದಲ್ಲಿ ಇದೆ ಸರ್, ನಾವು ಯಾವ ರೀತಿ ಮಾಡಮ್ಮ, 3 ವರ್ಷದಿಂದ ಬೆಳೆ ಇಲ್ಲದೆ ಒಣಗ್ತಾ ಇದ್ದೋ, ಈಗ ಕಟ್ಟೆ ತುಂಬದ ನೀರಿಲ್ಲದೆ ಸಾಯ್ತಾವೆ ಸರ್. ಈಗ ಇದು ನಮ್ಮ ಪರಿಸ್ಥಿತಿ ಈ ಮಟ್ಟದಲ್ಲಿ. ಇಲ್ಲಿ ಶಾಸಕರು ಭೇಟಿ ಮಾಡಿದ್ರು. ಹಾ, ಶಾಸಕರು ಭೇಟಿ ಮಾಡಿದ್ರೆ ಶಾಸಕರು ಸಿಕ್ಕುದಿಲ್ಲ ಸರ್ ನಮಗೆ. ಅವರು ಸಾರಿಗೆ ಮಿನಿಸ್ಟರ್ ಆಗವ್ರೆ, ಅವ್ರು ಎಲ್ಲಿ ಹೋಗ್ತಾರೆ ಇಲ್ಲಿ ನಮಗೆ ಗೊತ್ತಾಗುದಿಲ್ಲ. ಆಫೀಸ್ ತಕ್ಕ ಹೋಗಿದ್ದೋ ಬಂದೋ ಪಿಡಬ್ಲ್ಯೂ ಆಫೀಸ್ಗೆ ಹೇಳ್ತೀನಿ ಹೋಗಿದ್ದು, 50 ಬಂದ 4 ಅಂತ ಬರೀ ಸುಳ್ಳೆ ಹೇಳ್ತಾವ್ರೆ. ಶೀಘ್ರವಾಗಿ ತಾಲೂಕಿನ ಕೊನೆ ಭಾಗದ ಕೆರೆಕಟ್ಟೆಗಳಿಗೆ ನೀರು ತುಂಬಿಸಬೇಕು ಹಾಗೂ ವಿಶ್ವೇಶ್ವರಯ್ಯ ನಾಲೆ ಮತ್ತು ಶಿಂಶಾ ಎಡ ಮತ್ತು ಬಲದಂಡೆಗಳ ಮೂಲಕ ನೀರು ಹರಿಸಿ ಬೆಳೆಗಳಿಗೆ ಮತ್ತು ಜನ ಜಾನುವಾರುಗಳಿಗೆ ಕುಡಿಯುವ ನೀರಿಗೆ ತೊಂದರೆಯಾಗದಂತೆ ಅನುಕೂಲ ಕಲ್ಪಿಸಬೇಕಾಗಿದೆ. ಮಂಡ್ಯ ಜಿಲ್ಲೆಯಲ್ಲಿ ರೈತರು ವ್ಯವಸಾಯ ಮಾಡಿಕೆ ಅಂತ ಕೂತಿದ್ರು, ಈ ಪರಿಸ್ಥಿತಿ ಬಂದಿದೆ. ಇಡೀ ಪ್ರಯಾವ ಬಂದು ಸಮುದ್ರಕ್ಕೆ ಹೋಯ್ತಾ ಇದೆ. ಆದ್ರೂ ನಮ್ಮ ಮಂಡ್ಯ ಜಿಲ್ಲೆ ಎಡ ನಾಲೆ ಬಳದಂಡೆ ನಾಲೆಗೆ ವಿಸಿ ನಾಲೆ ಬೈಲ್ನವ್ರಿಗೆ ಕೆರೆ ಕಟ್ಟೆಗಳು, ನಮ್ಮ ಮದ್ದೂರು ತಾಲೂಕಲ್ಲಿ ಕೆರೆ ಕಟ್ಟೆಗಳು ತುಂಬಿಸಿಕೊಂತ ಅಧಿಕಾರಿಗಳು ಇಲ್ಲ ಅಂದ್ರೆ ಯಾತಕ್ಕೆ ಬೇಕು? ಅತಿ ಹೆಚ್ಚು ನೀರು ಹೋಯ್ತಾ ಇದ್ರು, ಈ ಟೈಮಲ್ಲೂ ನೀರು ಕೊಟ್ಟಿಲ್ಲ ಅಂದ್ರೆ ಒಟ್ಲುಗಳು ಒಣಗ್ತಾವೆ. ರೈತರು 25 ದಿನದಲ್ಲಿ ನಾಟಿ ಮಾಡ್ಬೇಕಾಯ್ತು, 1 ತಿಂಗಳಾಗೈತೆ ಪೈರಾಕಿ, ಎಲ್ಲ ಒಟ್ಲುಗಳು ಒಣಗ್ತಾವೆ ಒಟ್ಲು ಬಿಟ್ಟು. ಈ ಪರಿಸ್ಥಿತಿ ಬಂದಿದ್ರು ಯಾವುದೇ ಅಧಿಕಾರಿಗಳು ಬಂದು ಗಮನ ತಗೋತಾ ಇಲ್ಲ. ಈ ಕಡೆ ಭಾಗದವರಿಗೆ ಏನ್ ರೈತರು ಅನ್ಯಾಯ ಮಾಡೋರೆ ಅಂತ ಗೊತ್ತಿಲ್ಲ. ಇಷ್ಟೆಲ್ಲ ಮಾಡಿದ್ರು ಅಧಿಕಾರಿಗಳು ಕಣ್ಣು ಮುಚ್ಚಿಕೊತವ್ರೆ, ಸಂಬಳ ತಗೊಂಡವ್ರಿಗೆ ಜೀಪ್ ಕೊಟ್ಟು ಎಲ್ಲ ಮಾಡಿ ಬೈಲ್ ಬಂದು ನೋಡ್ತಾ ಇಲ್ಲ. ಇಂತಹ ಸಮಯದಲ್ಲಿ ಈ ತಕ್ಷಣದಲ್ಲಿ ಡಿಸಿ ಅವರು ಗಮನಕ್ಕೆ ತರೋದು ಏನಂದ್ರೆ, ಈ ಅಧಿಕಾರಿಗಳ ತಗೊಂಡು ಗಮನಕ್ಕೆ ತಗೊಂಡು ಇವರ ಡಿಸ್ಮಿಸ್ ಮಾಡಿ ಬೇರೆ ಅಧಿಕಾರಿಗಳು ಹಾಕ್ಬೇಕು ಇಲ್ಲಿಗೆ ಸಂಭವಿಸುವಂತ ಅಂತ ಕೇಳ್ಕೊಳ್ತಾ ಇದ್ದೀವಿ.